ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸಿನ ಸರ್ಕಾರಿ ಅಭಿಯೋಜಕರ ಬದಲಾವಣೆಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಎಂದು ಸಚಿವ ಡಾ ಜಿ ಪರಮೇಶ್ವರ ಅವರು ಹೇಳಿದರು. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕಾನೂನು ಸಲಹೆಗಾರರು ಏನೆಲ್ಲ ಸಲಹೆಗಳನ್ನು ನೀಡುತ್ತಾರೋ ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಎಲ್ಲರೂ ಸ್ಟಿಕ್ ಆಗಿಯೇ ಇರಬೇಕಲ್ಲವೇ? ಕಾನೂನು ಬಿಟ್ಟು ಯಾರು ಕೆಲಸ ಮಾಡಲಾಗುವುದಿಲ್ಲ. ಕಾನೂನು ಪ್ರಕಾರವೇ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಕೆಲಸ ಮಾಡಬೇಕು. ಯಾರನ್ನೇ ನೇಮಿಸಿದ್ರೂ ಸಹ ಕಾನೂನು ಪುಸ್ತಕ ಒಂದೇ ಅಲ್ಲವೇ? ಅದರ ಪ್ರಕಾರವೇ ಕೆಲಸ ಮಾಡಬೇಕಾಗುತ್ತೆ ಎಂದರು. ಅವರ ಹಸ್ತಕ್ಷೇಪ ಇದೆ, ಅವರ ಮುಂದಿನ ನೆರಳಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಕಾರಣಕ್ಕೆ ಈ ಅವರ ರಾಜೀನಾಮೆ ಪಡೆದಿರತಕ್ಕಂಥದ್ದು ಈಗ ಅದನ್ನೇ ಮುಂದುವರಿಸಲಿ. ಅವರು ಮಾಡಲಿ ಈಗ ಸಿಬಿಐ ಕೂಡ ಸಿಬಿಐ ಅಂತ ಯಾವತ್ತೂ ಕೂಗಾಡ್ತಿರ್ತಾರೆ. ಸಿಬಿಐ ಕೂಡ ಪ್ರವೇಶ ಮಾಡಿದೆ ಇನ್ವೆಸ್ಟಿಗೇಷನ್ ಅಲ್ಲಿ, ಬ್ಯಾಂಕ್ ಫ್ರಾಡ್ ಅಂತ ಹೇಳಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡಲಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗ್ಬೋದ? ತೀರ್ಮಾನ ಮಾಡಿದೀವಿ, ಪ್ರಕಟಣೆ ಮಾಡಿದೀವಿ, ಜನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆಯ್ತಾ? ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಯಾಕೆಂದ್ರೆ ಇನ್ನೂ ಕಡಿಮೆ ಇದೆ ಅಂತೇಳಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಇಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ. ಪೆಟ್ರೋಲ್ ಡೀಸೆಲ್ ಜೊತೆ ನೀರಿನ ಬಿಲ್ ಹೆಚ್ಚಿಗೆ ಮಾಡುವ ಬಗ್ಗೆ ಏನೋ ಚರ್ಚೆ ನಡೀತಿದೆ ಅಂತ ಗೊತ್ತಿಲ್ಲ. ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿ ಇಲಾಖೆ ಪೊಲೀಸ್ ಇಲಾಖೆ. ಆಯ್ತಾ? ನೀರಿನ ದರ ಏರಿಸೋದು, ಬಸ್ ದರ ಏರಿಸೋದು ಅವ್ರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿತ್ತು. ಅದಕ್ಕೆ ನಮಗೆ ಏನಾದರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಅವಾಗ ನಮಗೆ ಬರುತ್ತೆ. ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ. ಕೊಡಿ, ಯಾರು ಕೇಸ್ ಕೊಟ್ಟರು ನಮ್ಮ ತಾಂತೀವಿ. ನಾವು ಚೀಫ್ ಮಿನಿಸ್ಟರ್ ಆಗಲಿ ನಾನಾಗಲಿ ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ. ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದ್ರಲ್ಲ, ಲೀಗಲ್ ಅಡ್ವೈಸ್ ತೊಗೊಂಡೇ ಮಾಡ್ತೀವಿ. ಯಾರನ್ನ ಯಾವಾಗ ಮಾಡಬೇಕು, ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು. ಪ್ರಸನ್ನ ಕುಮಾರ್ ನೇಮಕ ಮಾಡಿದ್ಮೇಲೆ ಮತ್ತೆ ಬದಲಾವಣೆ ಯಾಕೆ ಸರ್? ಗೊತ್ತಿಲ್ಲ, ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ, ಅವ್ರು ಯಾರ ಮಾತು ಕೇಳಲ್ಲ ಅಂತ ದರ್ಶನ್ ಕಡೆಯವರು ಹೇಳ್ತಾರೆ. ಎಲ್ಲರೂ ಸ್ಟ್ರಿಕ್ಟ್ ಆಗಿ ಇರ್ಬೇಕಲ್ವ, ಕಾನೂನು ಬಿಟ್ಟು ಯಾರು ಮಾಡೋಕ್ಕಾಗಲ್ಲ. ಕಾನೂನಿನ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾಭಕ್ಕೆ ಒಂದೇ ಅಲ್ವಾ, ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ. ಅದನ್ನ ಬೇರೆ ತರ ಮಾಡಕ್ಕೆ ಸರ್ಕಾರದ ಒಂದು ಪ್ರಪೋಸಲ್ ಇದೆಯಾ ಬದಲಾವಣೆ ಮಾಡಲು? ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ. ಏನಾರ ಬದಲಾವಣೆ ಒಂದು ವೇಳೆ ಮಾಡಿದ್ರು ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ. ಅದನ್ನ ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೇನಾದ್ರೂ ಇದನ್ನ ರೀಸನಿಂಗ್ ಇಟ್ಕೊಂಡೇ ಮಾಡಿದ್ರು. ಇಷ್ಟು ದಿನಗಳ ವಿಚಾರಣೆ ನಂತರ ಸರ್ ಈಗ ದರ್ಶನ್ ಅವರು ಸ್ವೇಚ್ಛೆ ಹೇಳಿಕೆ ಕೊಟ್ಟಿದ್ದಾರಂತೆ. 30 ಲಕ್ಷ ಡೀಲ್ ಆಗಿತ್ತು ಮೃತದೇಹವನ್ನು ವಿಲೆ ಮಾಡಿ ವಿಚಾರದಲ್ಲಿ ಮಾಡುವ ವಿಚಾರದಲ್ಲಿ ಅಂತ ಸ್ವೇಚ್ಛೆ ಹೇಳಿಕೆ ಕೊಟ್ಟು ಒಪ್ಕೊಂಡಿದ್ದಾರಂತೆ ಸರ್. ಹೌದಾ? ಗೊತ್ತಿಲ್ಲ ಅಂದ್ರೆ ಅಲ್ಲಿಗೆ ತಪ್ಪು ಒಪ್ಕೊಂಡಂಗೆ ಅಲ್ಲ ಸರ್. ಗೊತ್ತಿಲ್ಲ, ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ನಮಗೆ ಏನ್ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನನಗೆ ಗೊತ್ತಾಗೋದಿಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ, ಹೆಂಗೆ ಇದು ಇದಕ್ಕೊಂದು ತನಿಖೆ ಮಾಡ್ಬೇಕು ಅಂತ. ನಮಗೆ ಜವಾಬ್ದಾರಿ ಇದೆ, ಕೇಸ್ ಅನ್ನ ಯಾವುದನ್ನು ಕೂಡ ಸಡಿಲ ಮಾಡತಕ್ಕಂತ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ನಾವು ಯಾವುದೇ ಮುಲಾದಿದ್ದೆ ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ಈ ಕೇಸ್ ಅನ್ನ ನಡೆಸ್ತಾ ಇದ್ದೀವಿ. ಒಂದು ವೇಳೆ ಆ ರೀತಿ ಪಿ ಪಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದ್ರೂ ಒಂದು ರೀಸನಿಂಗ್ ಇರುತ್ತೆ, ಹಿಂದೆ ಮಾಡೋದಿಲ್ಲ. ಸರ್, ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ, 1.5 ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಸರ್. ಈಗ ಗೃಹ ಇಲಾಖೆಗೆ ಏನ್ ಮಾಹಿತಿ ಇದೆ ಸರ್? ಗೊತ್ತಿಲ್ಲ, ಈಗ ಹೊಸದಾಗಿ ಬಂದಿದೆ ಆ ವಿಚಾರ, ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದರೂ ಕೂಡ ಅನಿಸಿದ್ರೆ SIT-ನವರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ನಿನ್ನೆ ಆನೆಕಲ್ ಗೊತ್ತಾಯ್ತು ನನಗೆ ನೀವು ಹೇಳಿದ್ದು, ಬಟ್ ನಮಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ SIT ನೋಡ್ಕೊಳ್ಳುತ್ತೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರ ಅಂತ ಕೇಳ್ತಾರೆ.
ಹೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಫ್ಯಾಮಿಲಿ ಅವ್ರು ಕೂಡ ಇದು ಸುಸೈಡ್ ಅನ್ಕೊಂಡು ಸುಮ್ಮನೆ ಆಗಿದ್ರು. ರೇಣುಕಾ ಸ್ವಾಮಿ ಹೊರಗೆ ಬಂದ್ಮೇಲೆ ಅವ್ರಿಗೂ ಕೂಡ ಈ ಸಾವು ಬಗ್ಗೆ ಅನುಮಾನ ಪಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರಣ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡ್ಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರಿಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ, ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ಸರ್, ನಾಳೆ BJP ರಸ್ತೆ ತಡೆ ಮಾಡ್ತಾರಂತೆ, ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ. CM ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಘೇರಾವ್ ಮಾಡಬೇಕು ಅನ್ನೋದು ಪ್ಲಾನ್ ಮಾಡ್ತಾರೆ. ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಂತೀವಿ, ಲಾಠಿ ಚಾರ್ಜ್ ಮಾಡ್ಬೇಕಾ ಮಾಡ್ತೀವಿ, ಅವ್ರನ್ನ ತೆರವುಗೊಳಿಸೋಕೆ ಏನು ಬೇಕೋ ಅದೆಲ್ಲ ಮಾಡ್ತೀವಿ. ಯಾಕೆಂದರೆ ಅವರು ಪರ್ಮಿಷನ್ ತೊಗೊಂಡು ರಸ್ತೆ ತಡೆ ಮಾಡಿದರೆ ಅದು ಬೇರೆ ಇರ್ತಾರೆ. ಒಂದು ವೇಳೆ ಅರ್ಧ ಗಂಟೆ ಒಂದೊಂದು ಸಾರಿ ಪೊಲೀಸ್ನ ಪರ್ಮಿಷನ್ ಕೊಡ್ತಾರೆ, ಅರ್ಧ ಗಂಟೆ ನೀವು ಕರಿಬೋದು ಆಮೇಲೆ ಹೊರಟೋಗ್ಬಿಡಿ ಅಂತ ಹೇಳ್ತಾರೆ. ಆ ರೀತಿ ಏನಾರ ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಸಮಂಜಸವಾಗಿ ಇರುತ್ತೆ. ಒಂದು ವೇಳೆ ಆ ರೀತಿ ಇಲ್ಲದೆ ಹೋದರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೇ ಆದೇಶ ಆಗಿದೆ, ಯಾವುದೇ ರೀತಿ ಈ ರೀತಿ ರಸ್ತೆ ತಡೆಗಳು ಆ ರೀತಿ ಎಲ್ಲ ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಹಿನ್ನೆಲೆಯಲ್ಲಿ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಅವರು ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ, ಅದು ಅವ್ರ ಹಕ್ಕಿದೆ. ಆದರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ. ಈಗ ಅವರು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಅನೇಕ ಜನ ಬಂದು ಪ್ರತಿಭಟನೆ ಮಾಡ್ತಾರೆ. ಈಗ ಅದನ್ನೆಲ್ಲ ಮಾಡಿದ್ದಾರೆ ಅವರು, ಆಲ್ರೆಡಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದರು, ಪ್ರತಿ ಜಿಲ್ಲೆನಲ್ಲಿ ಕೂಡ ಮಾಡಿದರು. ಅದೆಲ್ಲ ಒಂದು ಭಾಗ ಆಗಿದೆ. ಈಗ ಮತ್ತೆ ರಸ್ತೆ ಬೀದಿಗಿಳಿತೀವಿ ಅಂದರೆ ಕಾನೂನು ಏನು ಮಾಡಬೇಕು ಅದು ಮಾಡ್ತೀವಿ. ಪಕ್ಷದವರು ಈಗ ಮುಂದಿನ ಆಗ್ರಹ ಇರೋದು ಅವ್ರಿಗೆ.